ಕಾಂಗ್ರೆಸ್ ಪಕ್ಷ ತಾಕತ್ತಿದ್ದರೆ ರಾಹುಲ್ ಗಾಂಧಿ ಅವರನ್ನ ತಮ್ಮ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಲಿ ಎಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ವಿಧಾನಸಭಾ ಸಚೇತಕ ಸುನಿಲ್ ಕುಮಾರ್ ಸವಾಲೆಸೆದಿದ್ದಾರೆ ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಮೋದಿಯವರ ಬಗ್ಗೆ ಬಿಜೆಪಿಗಿಂತಲೂ ಹೆಚ್ಚಿನ ಕಾಳಜಿ ಇದೆ ಪ್ರತಿಯೊಂದು ವಿಷಯದಲ್ಲೂ ಮೋದಿಯವರ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತ ಅವರು ಬಿಜೆಪಿ ಪಕ್ಷ ಎಂದಿಗೂ ಒಂದು ಜಾತಿ ಸಮುದಾಯದ ಹಿಂದೆ ಹೋಗಿಲ್ಲ ಅಂತ ಅವರು ಜೆಡಿಎಸ್ ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾಗಿದೆ ಅಂತರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೇ ಬಜರಂಗದಳ ಆರ್ಎಸ್ಎಸ್ ಸಂಘಟನೆಗಳನ್ನು ನಿಷೇಧಿಸುವುದಾಗಿ ಹೇಳಿಕೆ ನೀಡಿದ್ದಾರೆ ಆದರೆ ಪ್ರತಿ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಬಜರಂಗದಳದ ಘಟಕವನ್ನು ಆರಂಭಿಸುವುದಲ್ಲದೆ ಸ್ವತಃ ಮಿಥುನ್ ರೇ ಮನೆಗೂ ತಮ್ಮ ಸಿದ್ಧಾಂತಗಳನ್ನು ಮುಟ್ಟಿಸಲಾಗುವುದು ಅಂತರ ಮತ್ತೆ ಬಜರಂಗ ದಳವನ್ನ ಸಂಘ ಪರಿವಾರವನ್ನ ನಿಷೇಧ ಮಾಡ್ತೀವಿ ಒಬ್ಬ ಅಭ್ಯರ್ಥಿ ಹೇಳೋದಾದ್ರೆ ನಾವೇ ಟಿಕೆಟ್ ಕೊಟ್ಕೊಂಡಿಲ್ಲ ಅವ್ರ ಮನೆಗೂ ನಮ್ಮ ನಮ್ಮ ವಿಚಾರವನ್ನು ತಲುಪಿಸ್ತಾರೆ ಮೋದಿ ಹೆಸರನ್ನ ಇವತ್ತು ಬಿಜೆಪಿ ಮಾತ್ರ ಹೇಳ್ತಾರೋದಲ್ಲ ಉಳಿದವರೆಲ್ಲರೂ ಕೂಡ ಮೋದಿ ಹೆಸರನ್ನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗೆ ತಾಕತ್ ಇದ್ರೆ ತನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಸ್ಪಷ್ಟವಾಗಿ ಘೋಷಣೆ ಮಾಡಲಿ ರಾಹುಲ್ ಗಾಂಧಿ ಅವರು ನೋಡೋಣ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಅಂತ ಒಪ್ಕೊಳ್ಳಿಕ್ಕೆ ಆ ಮಹಾಗಠಬಂಧನ ಪಕ್ಷಗಳೇ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಈ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ರೆ ನಮಗೆ ನಮ್ಮ ನಾಯಕತ್ವದ ಬೆಳಗ್ಗೆ ವಿಶ್ವಾಸ ಇದೆ ನಮ್ಮ ನಾಯಕತ್ವದ ಗುಣವನ್ನ ಹತ್ತಾರು ಬಾರಿ ಮಾಡ್ಕೊಂಡು ಹೋಗ್ತವೆ ನಮಕ್ಕಿಂತ ಹೆಚ್ಚು ಕಾಳಜಿ ಕಾಂಗ್ರೆಸ್ ಜೆಡಿಎಸ್ ನವರಿಗೆ ಮೋದಿ ಅವರ ಬಗ್ಗೆ ಶುರು ಆಗಿದೆ ಮೋದಿ ಅವರ ರಾಯಭಾರಿಗಳಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಒಬ್ಬರು ಸಂಸದ ಪ್ರಧಾನಮಂತ್ರಿಗಳು 13ನೇ ತಾರೀಕು ಮಂಗಳೂರಿನಲ್ಲಿ ವಿಜಯ ಸಂಕಲ್ಪ ರ್ಯಾಲಿಯನ್ನು ಕಾರ್ಯಕ್ರಮದಿಂದ ನಮ್ಮ ಪ್ರಧಾನಮಂತ್ರಿಗಳು 2013 ತಾರೀಕಿಗೆ ಮಂಗಳೂರಿಗೆ ಆಗಮಿಸಲಿದ್ದಾರೆ ಅದರ ಪ್ರಯುಕ್ತ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಪ್ರತಾಪ್ ಸಿಂಗ್ ನಾಯಕ್ ಪುತ್ತೂರು ಶಾಸಕ ಸಂಚಿವ ಮಠಂದೂರು ತಿಮ್ಮಪ್ಪ ಶೆಟ್ಟಿ ಜೀವನ್ ಧರ್ ಜೈನ್ ಉಪಸ್ಥಿತರಿದ್ದರು